ನಾಳೆ ಬೆಂಗಳೂರಿನಲ್ಲಿ ಚಾಂಪಿಯನ್ಸ್ ಲೀಗ್ನ ಮೊದಲ ಪಂದ್ಯ ನಡೆಯಲಿದೆ. ಆರ್ಸಿಬಿ ಹಾಗೂ ವಾರಿಯರ್ಸ್ ನಡುವಿನ ಪಂದ್ಯಕ್ಕೆ ಭಾರಿ ಭದ್ರತೆ ಒದಗಿಸಲಾಗಿದೆ. 1000 ಕ್ಕೂ ಅಧಿಕ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತುವರಿಯಲಿದ್ದಾರೆ. ಚಾಂಪಿಯನ್ಸ್ ಲೀಗ್ನ ಮೊದಲ ಕದನಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಿದ್ಧಗೊಂಡಿದೆ. ರಾಯಲ್ ಚಾಲೆಂಜರ್ಸ್ ಹಾಗೂ ವಾರಿಯರ್ಸ್ ನಡುವಿನ ಪಂದ್ಯಕ್ಕೆ ಭಾರಿ ಭದ್ರತೆ ಒದಗಿಸಲಾಗಿದೆ. ಕ್ರೀಡಾಂಗಣ ಸುತ್ತ 1000 ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಟೇಡಿಯಂ ಅನ್ನು ಪರಿಶೀಲಿಸಿದೆ. ಸುಮಾರು 1000 ಜನ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾರೆ. ಇದಲ್ಲದೆ ಸ್ನಿಫರ್ ಡಾಗ್ಸ್, ಆಂಟಿ ಸಬೋಟೇಜ್ ಚೆಕ್ ಟೀಮ್ಸ್ ಮತ್ತೆ ನಮ್ಮ ಇಂಟೆಲಿಜೆನ್ಸ್ ನವರು ಮತ್ತೆ ಸ್ಟ್ರೈಕಿಂಗ್ ಫೋರ್ಸಸ್, ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ಇವೆಲ್ಲ ಈ ಬಂದೋಬಸ್ತ್ ವ್ಯವಸ್ಥೆನಲ್ಲಿ ನಾವು ನಿಯೋಜಿಸುತ್ತಾ ಇದ್ದೀವಿ. 2010 ರಲ್ಲಿ ಐಪಿಎಲ್ ಪಂದ್ಯದ ವೇಳೆ ಸ್ಟೇಡಿಯಂ ಬಳಿ ನಡೆದಿದ್ದ ಸ್ಫೋಟ ಹಾಗೂ ದಿಲ್ಲಿ ಸ್ಫೋಟದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸ್ಟೇಡಿಯಂ ಸುತ್ತ ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಸ್ಟೇಡಿಯಂ ಒಳಗೆ ಮತ್ತು ಹೊರಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಮೆಟ್ರೋ ಕಾಮಗಾರಿ ನಡೆಯತಾ ಇರೋದ್ರಿಂದ ವಿವಿಧೆಡೆ ಪಾರ್ಕಿಂಗ್ ವ್ಯವಸ್ಥೆ ಸಹ ಮಾಡಲಾಗಿದೆ. ಪ್ರೇಕ್ಷಕರು ಸ್ಟಿಕ್ಗಳು ಹಾಗೂ ನೀರಿನ ಬಾಟಲ್ಗಳನ್ನು ಸ್ಟೇಡಿಯಂ ಒಳಗಡೆ ತೆಗೆದುಕೊಂಡು ಹೋಗುವಂತಿಲ್ಲ. ಪಂದ್ಯ ಆರಂಭಕ್ಕೂ 2 ಗಂಟೆ ಮುಂಚಿತವಾಗಿಯೇ ಅಂದ್ರೆ ಸಂಜೆ 6 ರಿಂದಲೇ ಸ್ಟೇಡಿಯಂ ಪ್ರವೇಶಿಸಲು ಪ್ರೇಕ್ಷಕರಿಗೆ ಅವಕಾಶ ಇದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿನಿ ಪ್ರಿಯರು ಶುಕ್ರವಾರ ಯಾವಾಗ ಬರುತ್ತೋ ಅಂತ ಕಾಯ್ತಿರ್ತಾರೆ. ಯಾಕಂದ್ರೆ ಅವತ್ತು ಸಿನಿ ಸಂಭ್ರಮ. ಈ ವಾರ ಅಂತೂ ನಗೋಕೆ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಕಾಮಿಡಿ ಕಿಂಗ್ ಕೋಮಲ್ ಅಭಿನಯದ ಮರ್ಯಾದೆ ರಾಮಣ್ಣ ನಾಳೆ ರಿಲೀಸ್ ಆಗ್ತಿದೆ. ತೆಲುಗಿನಲ್ಲಿ ರಾಜಮೌಳಿ ನಿರ್ದೇಶನದ ಮರ್ಯಾದಾ ರಾಮಣ್ಣ ಚಿತ್ರದ ರೀಮೇಕ್ ಕನ್ನಡದ ಮರ್ಯಾದೆ ರಾಮಣ್ಣ. ಈ ಚಿತ್ರವನ್ನ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಬದಲಾಗಿಸಲಾಗಿದೆಯಂತೆ. ಅಷ್ಟಕ್ಕೂ ಇದು ಕಾಮಿಡಿ ಸಿನಿಮಾ, ಹಾಗಾಗಿ ಕೋಮಲ್ರ ಕಾಮಿಡಿಗೆ ಪ್ರೇಕ್ಷಕರು ಬಿದ್ದು ಬಿದ್ದು ನಗಬಹುದು, ನಕ್ಕು ನಕ್ಕು ಬೀಳಬಹುದು. ಏನ್ ಚೆನ್ನಾಗಿ ಅಡಿಗೆ ಮಾಡ್ತೀರಮ್ಮ, ಅದ್ಭುತ. ಹೌದು, ಆ ಪುದೀನಾ ಚಟ್ನಿಗೆ ಏನೇನ್ ಐಟಂ ಹಾಕಿದ್ರಿ? ಟೈಮ್ ಆಯ್ತು. Don't worry, ಎಲ್ಲ ಸರಿ ಆಗುತ್ತೆ. ಸೊಯದು ಸೀಮೆ ಬೆರಗಾಗುವ ಹಾಗೆ, ಮಲೆನಾಡೆಲ್ಲ ಮೈ ತೆರೆಯ ಹಾಗೆ, ಗಾಳಿಗಂಧ ಅಕ್ಷತೆ ಹಾಕಿದೆ ತಾಳ, ಹಸಿ ಮಣಿ ಇರೋ ಕಾಲ, ನಮ್ಮ ಕನ್ನಡತಿ ನಮ್ಮ ಕನ್ನಡತಿ, ಕಣ್ಣಿಗೆ ಕಬ್ಬರಿ ನಮ್ಮ ಕನ್ನಡತಿ, ನಮ್ಮ ಕನ್ನಡತಿ ನಮ್ಮ ಕನ್ನಡತಿ, ಹೊಸ ಬಾಳಿಗೆ ಬಣ್ಣ ಕೊಡು ಆಗಿರತಿ. ಇನ್ನು ಸಿಲಿಕಾನ್ ಸಿಟಿಲಿ ಫ್ಯಾಷನ್ ಶೋಗಳು ನಡೀತಾನೆ ಇರ್ತವೆ. ನಿಮ್ಗೆ ನಾವು ಇವತ್ತು ಒಂದು ಫ್ಯಾಷನ್ ಶೋ ತೋರಿಸ್ತೀವಿ, ಸಕ್ಕ ಡಿಫ್ರೆಂಟ್ ಆಗಿದೆ, ನೀವೊಮ್ಮೆ ನೋಡಿಬಿಡಿ. ಯಂಗ್ ಗರ್ಲ್ಸ್ ರ್ಯಾಂಪ್ ಮೇಲೆ ತಳುಕು ಬಳಕಿನ ಹೆಜ್ಜೆ ಹಾಕೋದು ಸಾಮಾನ್ಯ, ಆದ್ರೆ ಈ ಫ್ಯಾಷನ್ ಶೋನಲ್ಲಿ ಮಹಿಳೆಯರು ಸಖತ್ ಕ್ಯಾಟ್ ವಾಕ್ ಮಾಡಿದ್ರು. ಸಿಲ್ಕ್ ಮಾರ್ಕ್ ಫೆಸ್ಟಿವಲ್ನಲ್ಲಿ ಸುಮಾರು 20 ವರ್ಷದ ಯುವತಿಯರಿಂದ ಹಿಡಿದು 50 ವರ್ಷದ ಮಹಿಳೆಯರು ರ್ಯಾಂಪ್ ವಾಕ್ ಮಾಡಿದ್ರು. ಹೌದು, ನಾವು 40-50 ಮಾಡಿರೋದು. ಐ ಆಮ್ 43 ಇಯರ್ ಓಲ್ಡ್ ಮಾಡಿದ್ದೀನಿ. ಫ್ರೆಂಡ್ಸ್ ಆಗಿದ್ದಾರೆ, ಖುಷಿ ಆಯಿತು. ನಿಜವಾಗ್ಲೂ ಚೆನ್ನಾಗಿತ್ತು. 40-50 ವರ್ಷದ ಮಹಿಳೆಯರು ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೆಜ್ಜೆ ಹಾಕಿದ್ರು. ಫ್ಯಾಷನ್ ಶೋನ ತೀರ್ಪುಗಾರರಾಗಿ ಬಂದಿದ್ದ ನಟಿ ಸೋನು, ಹರಿಪ್ರಿಯಾ ಮತ್ತು ರಾಧಿಕಾ ಗಾಂಧಿ ರ್ಯಾಂಪ್ ವಾಕ್ ನೋಡಿ ಖುಷಿಪಟ್ರು. ನಾವು ಯಾವಾಗಲೂ ಅನ್ಕೋತೀವಿ ಮ್ಯಾರಿಡ್ ವುಮೆನ್ಸ್ ದೇ ಆರ್ ಬಿಸಿ ಇನ್ ದೇರ್ ಓನ್ ವರ್ಕ್ ಅಂತ, ಹೌಸ್ ವೈಫ್ ಸ್ಪೆಷಲಿ, ಪಾಪ ಮಕ್ಳಿಗೆ ನೋಡ್ಕೊಳ್ಳೋದಾಗುತ್ತೆ, ಅವ್ರ ಗಂಡಂದಿರು ನೋಡ್ಕೊಳ್ಳೋದಾಗುತ್ತೆ, ಬಟ್ ದೇ ಗಾಟ್ ಎ ವೆರಿ ಗುಡ್ ಚಾನ್ಸ್. ಸೊ ಸಿಲ್ಕ್ ಮಾರ್ಕ್ ಹ್ಯಾಸ್ ಡನ್ ಎ ವೆರಿ ಗುಡ್ ಥೀಮ್. ಒಟ್ಟಿನಲ್ಲಿ ಸಿಲ್ಕ್ ಮಾರ್ಕ್ ಫೆಸ್ಟಿವಲ್ನಲ್ಲಿ ನಡೆದ ಫ್ಯಾಷನ್ ಶೋ ಪ್ರೇಕ್ಷಕರ ಮನಸೆಳೆಯಿತು.
ಸ್ವಾತಿ ಪಾತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.